ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್. ಸೊ ಫ್ರೆಂಡ್ಸ್, ಇವತ್ತು ನಿಮಗೆ ವಿಡಿಯೋದಲ್ಲಿ ಲೇಸ್ ಚಾಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಇದು ನಾನು ಆ್ಯಕ್ಚುಲಿ ಸೆಕೆಂಡ್ ಟೈಮ್ ಮಾಡ್ತಿರೋದು, ನನಗೆ ತುಂಬಾ ಇಷ್ಟ ಆಯಿತು. ಸೊ ನಿಮಗೂ ಇಷ್ಟ ಆಗ್ಬೋದು. ಲೇಸ್ ತಿನ್ನಬೇಕಾದ್ರೆ ಫ್ಲೇವರ್ ಇರುತ್ತಲ್ಲ, ಮಸಾಲ ಫ್ಲೇವರು, ಅದು ನಿಮ್ಗೆ ಗೊತ್ತೇ ಆಗಲ್ಲ. ಇದು ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಸೊ ನೀವು ಸ್ವಲ್ಪ ಟ್ರೈ ಮಾಡಿ. ನಾನಿಲ್ಲಿ ಎರಡು ಪ್ಯಾಕೆಟ್ ತೊಗೊಂಡಿದ್ದೀನಿ, 50 ರುಪೀಸ್ ಪ್ಯಾಕೆಟು. ಒಂದು ಕ್ಲಾಸಿಕ್ ಸಾಲ್ಟಿಟ್ಟು, ಒಂದು ಇಂಡಿಯನ್ ಮ್ಯಾಜಿಕ್ ಮಸಾಲ, ಎರಡು ಕೂಡ ಡಿಫ್ರೆಂಟ್ ಫ್ಲೇವರು. ಸೊ ಒಂದೇ ಫ್ಲೇವರಲ್ಲಿ ತೊಗೋತೀನಿ ಅಂದ್ರೂ ಇಟ್ಸ್ ಓಕೆ. ಇದಕ್ಕೆ ಒಂದು ಬಿಗ್ ಆನಿಯನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಅರ್ಧ ಸೌತೆಕಾಯಿನ ತುರಿದಿಟ್ಕೋಬೇಕು. ಕ್ಯಾರೆಟ್ ಕೂಡ ಸೇಮ್ ಇದೇ ಥರ ತುರಿದಿಟ್ಕೊಳ್ಳಿ. ಆ್ಯಂಡ್ 1 ಟೊಮೊಟೊ, 1 ಲೆಮನ್, ಸ್ವಲ್ಪ ಕೊತ್ತಂಬರಿ. ಸೊ ಇದೆಲ್ಲ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಸೌತೆಕಾಯಿ ಬೇಕಾದ್ರೆ ನೀವು ಕ್ಯೂಬ್ಸ್ ಟೈಪಲ್ಲಿ ಕೂಡ ಕಟ್ ಮಾಡ್ಕೋಬೋದು ಚಿಕ್ಕದಾಗಿ. ಸೊ ಕ್ರಂಚಿಯಾಗಿ ಕೂಡ ಅದು ನಿಮಗೆ ಚೆನ್ನಾಗಿರುತ್ತೆ. ಸೊ ಇದನ್ನು ಓಪನ್ ಮಾಡಿ ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ಇದು 50 ರುಪೀಸ್ ಪ್ಯಾಕೆಟ್. ಇದು ಇದರಲ್ಲೇ ಇಷ್ಟು ಕಮ್ಮಿ ಇದೆ ಅಂದರೆ ಇನ್ನು 10 ರುಪೀಸ್ ಪ್ಯಾಕೆಟಲ್ಲಿ ಇನ್ನೆಷ್ಟು ಕಮ್ಮಿ ಬರ್ಬೋದಲ್ವಾ. ಸೊ ಎರಡು ಪ್ಯಾಕೆಟ್ ನೋಡಿ, ಎರಡು ಡಿಫ್ರೆಂಟ್ ಫ್ಲೇವರು. ಕಲರ್ ನೋಡ್ತಿರೋ ಗೊತ್ತಾಗುತ್ತಲ್ಲ. ನೀವು ಬೇಕಾದ್ರೆ ಒಂದೇ ಫ್ಲೇವರ್ ತೊಗೋತೀನಿ ಅಂದರೆ ಇಟ್ಸ್ ಓಕೆ. ಸೊ ಇದನ್ನು ಪುಡಿಪುಡಿ ಮಾಡ್ಕೊಳ್ಳಿ, ಎಲ್ಲ ಈಕ್ವಲ್ ಆಗಿರಬೇಕು. ಯಾವಾಗಲೂ ಒಂದೇ ಥರ ಚುರುಮುರಿ ತಿಂದು ಏನಾದರೂ ಬೇಜಾರಾಗಿದ್ದರೆ ಈ ಥರ ಲೇಸ್ ಚುರುಮುರಿನ, ಲೇಸ್ ಚಾಟ್ನ ಒಂದ್ಸಲ ಟ್ರೈ ಮಾಡ್ಬೋದು. ಇದನ್ನ ಸೆಕೆಂಡ್ ಟೈಮ್ ಮಾಡ್ತಿರೋದು, ನನಗೆ ತುಂಬ ಡಿಫ್ರೆಂಟಾಗಿ ಅನ್ನಿಸ್ತು, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ಸೊ ಇದು ಈ ಥರ ಎಲ್ಲ ಈಕ್ವಲ್ ಆಗಿ ಎಲ್ಲ ಪುಡಿ ಮಾಡಿದ್ಮೇಲೆ ಇವಾಗ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಳ್ಳೋಣ. ಸೌತೆಕಾಯಿ ಬೇಕಾದ್ರೆ ನೀವು ಕ್ಯೂಬ್ಸ್ ಟೈಪಲ್ಲಿ ಕೂಡ ಕಟ್ ಮಾಡ್ಕೋಬೋದು. ಟೊಮೊಟೊ ಬಂದು ನೋಡ್ಕೊಂಡು ಹಾಕ್ಕೊಳ್ಳಿ, ಕಮ್ಮಿ ಹಾಕ್ಕೊಳ್ಳಿ, ತುಂಬ ಮೆತ್ತಗೆ ಆಗಿಬಿಡುತ್ತೆ, ಕ್ರಿಸ್ಪಿನೆಸ್ ಇರಲ್ಲ. ಸೊ ಇದಕ್ಕೆ ಲೆಮನ್ ಇಟ್ಕೊಳ್ಳೋಣ. ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ, ಸ್ವಲ್ಪ ಖಾರ ಇರಬೇಕು, ಚೆನ್ನಾಗಿರುತ್ತೆ. ನೋಡ್ಕೊಂಡು ಖಾರ ಹಾಕ್ಕೊಳ್ಳಿ. ಸೊ ಇದನ್ನು ಜಾಸ್ತಿ ಮಿಕ್ಸ್ ಮಾಡೋದು ಬೇಡ, ಸ್ವಲ್ಪ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಸೌತೆಕಾಯಿನ ಹಿಂಡ್ಕೊಂಡು ಹಾಕ್ಕೊಳ್ಳಿ, ಇಲ್ಲ ಅಂದರೆ ನೀರಿನಂಶ ಬಿಟ್ಕೊಡುತ್ತೆ, ಆವಾಗ ಇದು ಕ್ರಿಸ್ಪಿನೆಸ್ ಹೋಗುತ್ತೆ, ಮೆತ್ತಗಾಗ್ಬಿಡುತ್ತೆ ನಿಮಗೆ. ಸೊ ಹಾಕ್ಕೊಳ್ಳೋ ಮುಂಚೆ ನೀರನ್ನೆಲ್ಲ ತೆಗೆದು ಸ್ವಲ್ಪ ಹಿಂಡ್ಕೊಂಡು ಹಾಕ್ಕೊಳ್ಳಿ, ಆವಾಗ ಚೆನ್ನಾಗಿರುತ್ತೆ. ಸೊ ಇವಾಗ ಒಳ್ಳೆ ಮಿಕ್ಸ್ ಮಾಡೋಣ. ಬೇಕಿದ್ರೆ 1 ಟೇಬಲ್ಸ್ಪೂನ್ ಆಯಿಲ್ ಕೂಡ ಹಾಕ್ಕೋಬೋದು ನೀವು. ಸೊ ಫೈನಲಿ ಇವಾಗ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡ್ತಾ ಇದ್ದೀರಲ್ಲ, ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಕಲರು ಅಂತ. ತಿನ್ನೋಕ್ಕೂ ಕೂಡ ಅಷ್ಟೇ, ತುಂಬ ಟೇಸ್ಟಿಯಾಗಿರುತ್ತೆ, ಡಿಫ್ರೆಂಟಾಗಿರುತ್ತೆ. ಸೊ ನಿಮಗೆ ರೆಸಿಪಿ ಇಷ್ಟ ಆಯಿತು ಅಂತ ನಾನು ಅನ್ಕೊತೀನಿ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಸಿ ಯು ನೆಕ್ಸ್ಟ್ ವಿಡಿಯೋ. ಬೈ, ಟೇಕ್ ಕೇರ್.